ಶ್ರೀಲಂಕಾದಲ್ಲಿ ಇವಾಗ ಸದ್ಯಕ್ಕೆ ನಡೀತಾ ಇರುವಂತಹ ಕ್ರೈಸಿಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಾವು ತಿಳ್ಕೊಂಡಿರೋಣ. 2019 ಅಲ್ಲಿ ಪ್ರೆಸಿಡೆನ್ಶಿಯಲ್ ಎಲೆಕ್ಷನ್ ಆಗುತ್ತೆ. ಅದಕ್ಕಿಂತ ಮುಂಚೆ ತುಂಬಾನೇ ಜಾಸ್ತಿ ಟ್ಯಾಕ್ಸಸ್ ಗಳನ್ನ ಶ್ರೀಲಂಕಾದಲ್ಲಿ ಕಟ್ ಮಾಡಿರ್ತಾರೆ. ಅರ್ಲಿ 2020 ನಮಗೆ ಕೋವಿಡ್ ಬಂದಿರೋದ್ರಿಂದ ಶ್ರೀಲಂಕಾದ ಟೂರಿಸಂ ಕೂಡ ತುಂಬಾ ಜಾಸ್ತಿ ಅಫೆಕ್ಟ್ ಆಗುತ್ತೆ. GDP ಅಲ್ಲಿ ಜಾಸ್ತಿ ಕಾಂಟ್ರಿಬ್ಯೂಷನ್ ಶ್ರೀಲಂಕಾದಲ್ಲಿ ಟೂರಿಸಂ ಇಂದ ಬರ್ತಾ ಇರುತ್ತೆ. ಇವೆಲ್ಲದನ್ನು ಕೂಡ ಸಸ್ಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರೀಲಂಕಾ ಇಂಪೋರ್ಟ್ ಮಾಡ್ತಿರುವಂತ ಫರ್ಟಿಲೈಸರ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುತ್ತೆ. ಇಂಪೋರ್ಟೆಡ್ ಫರ್ಟಿಲೈಸರ್ ಸ್ಟಾಪ್ ಮಾಡಿದ್ಮೇಲೆ ಲೋಕಲ್ ಫರ್ಟಿಲೈಸರ್ ಎಲ್ಲ ಯೂಸ್ ಮಾಡಿಕೊಂಡು ಇರುವಂತ ಕ್ರಾಪ್ಸ್ ಶ್ರೀಲಂಕಾದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗ್ಬಿಟ್ಟು ಫುಡ್ ಕ್ರೈಸಿಸ್ ಬರ್ತಾರೆ. ಫರ್ಟಿಲೈಸರ್ ಇಂಪೋರ್ಟ್ ಮಾಡ್ಕೊಳ್ಳುವಂತ ಜಾಗದಲ್ಲಿ ಶ್ರೀಲಂಕಾ ಇವಾಗ ಡೈರೆಕ್ಟ್ ಆಗಿ ಫುಡ್ ನೇ ಇಂಪೋರ್ಟ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅವರಲ್ಲಿ ಇದ್ದಿರುವಂತ ಅಮೌಂಟ್ ಮತ್ತೆ ಫಾರಿನ್ ರಿಸರ್ವ್ಸ್ ಆಲ್ಮೋಸ್ಟ್ ಬ್ಯಾಂಕ್ ರಪ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಶ್ರೀಲಂಕಾ ಬೇಡದೇ ಇರುವಂತ ಪ್ರಾಜೆಕ್ಟ್ಸ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ. ಸ್ಟೇಡಿಯಂ ಗಳ ಕನ್ಸ್ಟ್ರಕ್ಷನ್ ಮಾಡೋದು, ಏರ್ಪೋರ್ಟ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದು, ಇದರಿಂದಾಗಿ ಅವರಲ್ಲಿ ಇರುವಂತ ಸಾಲ ಇನ್ನ ಜಾಸ್ತಿ ಆಗ್ತಾ ಇರುತ್ತೆ. ಫುಡ್ ಇಲ್ಲ, ಮೆಡಿಸಿನ್ ಗಳಿಲ್ಲ, ಗ್ಯಾಸ್ ಬೇಕು ಅಂತಂದ್ರೆ ಪೆಟ್ರೋಲ್ ಬೇಕು ಅಂತಂದ್ರೆ ತುಂಬಾ ದೊಡ್ಡ ಲೈನ್ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಜನ ಪ್ರೊಟೆಸ್ಟ್ ಮಾಡ್ತಾರೆ, ಹಳೆ ಗವರ್ಮೆಂಟ್ ಬೇಡ ನಮಗೆ, ಹೊಸದಾಗಿ ಗವರ್ಮೆಂಟ್ ನ ಫಾರ್ಮ್ ಮಾಡಿ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ನೋಡಬೇಕು ಅಂತಂದ್ರೆ July 20th ನೆಕ್ಸ್ಟ್ ಪ್ರೆಸಿಡೆನ್ಶಿಯಲ್ ಎಲೆಕ್ಷನ್ ಕಂಡಕ್ಟ್ ಮಾಡ್ಕೋಬೇಕು ಅಂತ ಇದ್ದಾರೆ. ಯಾಕೆಂತಂದ್ರೆ ಮುಂಚೆ ಇರುವಂತಹ ಪ್ರೆಸಿಡೆಂಟ್ ಇವಾಗಲೇ ಮಾಲ್ಡೀವ್ಸ್ ಹೋಗಿ ಮಾಲ್ಡೀವ್ಸ್ ಇಂದ ಸಿಂಗಾಪುರ್ಗೆ ಹೋಗಿ ಸಿಂಗಾಪುರ್ ಅಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಇದೇ ತರ ಅಪ್ಡೇಟ್ಸ್ ಗಳಿಗೋಸ್ಕರ ನೀವು KPSC Times ಫಾಲೋ ಮಾಡ್ಕೊಂಡಿರಿ.